ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ .com. ನಾನು ಜಿ ಎಂ ಪವಿತ್ರ. ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಹೇಳೋ ಮೋದಿ ಮಾಡೋದೇನು ಗೊತ್ತಾ? ಹೆಣ್ಮಕ್ಳ ಜೊತೆ ರಾಕ್ಷಸರಂತೆ ವರ್ತಿಸೋ ಗೂಂಡಾಗಳ ರಕ್ಷಣೆ. ಬ್ರಿಜ್ಭೂಷಣ್ ಸಿಂಗ್, ಬಿಲ್ಕಿಸ್ ಬಾನು, ಮಣಿಪುರದ ಕುಕ್ಕಿ ಮಹಿಳೆಯರು, ಉತ್ತರ ಪ್ರದೇಶದ ಉನ್ನಾವೋ ಕೇಸ್, ಅಸಾರಾಮ್ ಬಾಪು, ಗುರ್ಮಿತ್ ರಾಮ್ ರಹೀಂ, ಈಗ ಈ ಲಿಸ್ಟ್ಗೆ ಹಾಸನ ಕೂಡ ಆ್ಯಡ್ ಆಗಿದೆ. ಹಾಸನದ ಬಿಜೆಪಿ ಅಭ್ಯರ್ಥಿಯ ಪೆನ್ ಡ್ರೈವ್ ಸೆಕ್ಸ್ ಸ್ಕ್ಯಾಂಡಲ್, ಈ ಎಲ್ಲ ಕೇಸ್ಗಳಲ್ಲೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ. ಬ್ರಿಜ್ಭೂಷಣ್ 6 ಬಾರಿ ಬಿಜೆಪಿಯಿಂದ ಶಾಸಕನಾಗಿದ್ದ, ಮಹಿಳಾ ಕುಸ್ತಿಪಟುಗಳನ್ನ ತನಗೆ ಬೇಕಾದ ಹಾಗೆ ಬಳಸ್ಕೊಂಡಿದ್ದ. ಇನ್ನು ಉನ್ನಾವೋ ಕೇಸ್ ಕೂಡ ಇದೇ ರೀತಿ. ಬಿಜೆಪಿ ಶಾಸಕ ಕುಲ್ದೀಪ್ ಸೆಂಗಾರ್ ಹೆಸರು ಈ ಅತ್ಯಾಚಾರದ ಕೇಸ್ನಲ್ಲಿತ್ತು. ಸಂತ್ರಸ್ತೆಯನ್ನ ಪೆಟ್ರೋಲ್ ಹಾಕಿ ಸುಡ್ತಾರೆ. ಇಲ್ಲೂ ಕೂಡ ಮೋದಿ ತನ್ನ ಪಕ್ಷದವರನ್ನ ಬಚಾವ್ ಮಾಡೋಕೆ ನೋಡಿದ್ರು. ಇನ್ನು ಅಸಾರಾಮ್ ಬಾಪು ಹಾಗೂ ಮೋದಿ ಇವರಿಬ್ಬರೂ ಸಹ ಗುರು ಶಿಷ್ಯರು ಅಂತ ಬಣ್ಣಿಸಲಾಗ್ತಾ ಇತ್ತು. ಈತ ಕೂಡ ಒಬ್ಬ ರೇಪಿಸ್ಟ್. ತನ್ನ ಆಶ್ರಮದಲ್ಲಿ ಮಹಿಳೆಯನ್ನ 5 ವರ್ಷಗಳ ಕಾಲ ಗೃಹ ಬಂಧನದಲ್ಲಿಟ್ಟು ಅತ್ಯಾಚಾರ ಮಾಡಿದ್ದ. ಈತನನ್ನು ಕೂಡ ಮೋದಿ ಬಚಾವ್ ಮಾಡೋಕೆ ನೋಡಿದ್ರೆ ವಿನಃ ಆ ಸಂತ್ರಸ್ತೆಗೆ ನ್ಯಾಯ ಒದಗಿಸೋಕೆ ನೋಡಿಲ್ಲ. ಇನ್ನು ಗುರ್ಮಿತ್ ರಾಮ್ ರಹೀಂ ಸಿಂಗ್, ಇವನ ವಿಚಾರಕ್ಕೆ ಬರೋದಾದರೆ ಈತ ಕೂಡ ಒಬ್ಬ ಅತ್ಯಾಚಾರಿ. ಇಬ್ಬರು ಮಹಿಳಾ ಶಿಷ್ಯೆಯರನ್ನು ಅತ್ಯಾಚಾರಿ ಮಾಡಿದ ಆರೋಪದ ಮೇಲೆ ಈತನಿಗೆ 20 ವರ್ಷ ಶಿಕ್ಷೆ ನೀಡಲಾಗಿತ್ತು. ಮೋದಿ ಈತನನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡಿದ್ರೆ ವಿನಃ ಈ ಹೆಣ್ಮಕ್ಕಳಿಗೆ ಹೇಗೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೇ ಇಲ್ಲ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಇಂತಹದ್ದೇ ಕರ್ಮಕಾಂಡ ನಡೆದಿದೆ. ಕರ್ನಾಟಕದ ಹಾಸನದ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ದೇವೇಗೌಡ ಅವರ ಮೊಮ್ಮಗ ಹಲವು ಮಹಿಳೆಯರನ್ನ ಮನವೊಲಿಸಿ, ಪುಸಲಾಯಿಸಿ, ಆಮಿಷ ಒಡ್ಡಿ, ಜೊತೆಗೆ ಇದ್ಯಾವುದೂ ಆಗಿಲ್ಲ ಅಂತಂದ್ರೆ ಬೆದರಿಸಿ ಲೈಂಗಿಕ ತ್ರಿಷೆ ತೀರಿಸ್ಕೊಂಡಿದ್ದಾನೆ. ತನ್ನ ಕೃತ್ಯವನ್ನ ತಾನೇ ರೆಕಾರ್ಡ್ ಮಾಡಿಕೊಂಡಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಸರಿಸುಮಾರು 2976 ಹೆಚ್ಚು ವಿಡಿಯೋಗಳನ್ನ ಆತ ಇಟ್ಕೊಂಡಿದ್ದ. ಅವುಗಳನ್ನು ಯಾರೋ ಒಬ್ಬರು ಕಾಪಿ ಮಾಡಿ ಸಾವಿರಾರು ಪೆನ್ಡ್ರೈವ್ಗಳಿಗೆ ಹಾಕಿ ಹಾಸನದ ಸ್ಟೇಡಿಯಂ, ಮಹಾರಾಜ ಪಾರ್ಕ್ ಸೇರಿದಂತೆ ಹಲವು ಕಡೆ ಎಸೆದಿದ್ದಾರೆ. ಅವು ಈಗ ಜನರ ಕೈಗೆ ಸಿಕ್ಕಿ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ. ಆತನ ಕಾಮಕ್ಕೆ ಬಲಿಯಾದಂಥ ಸಂತ್ರಸ್ತೆಯ ಚಿತ್ರಗಳು ಹೊರಬಂದ ಕಾರಣ 4 ಮಹಿಳೆಯರು ಆತ್ಮಹತ್ಯೆಗೂ ಸಹ ಯತ್ನಿಸಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದವರಲ್ಲಿ ಓರ್ವ ಮಹಿಳೆ ಸರ್ಕಾರಿ ಅಧಿಕಾರಿಯೂ ಕೂಡ ಅಂತ ಹೇಳಲಾಗ್ತಾ ಇದೆ. ಮಾಧ್ಯಮಗಳ ಅಥವಾ ಪೊಲೀಸರ ಮುಂದೆ ಹೋಗಿ ನ್ಯಾಯ ಕೇಳೋಕೆ ಸಿದ್ಧವಿರುವಂಥ ಸಂತ್ರಸ್ತ ಮಹಿಳೆಯರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಅವರ ಫೋನ್ ಕರೆಗಳನ್ನು ಕದ್ದಾಲಿಕೆ ಮಾಡ್ತಾ ಇದ್ದಾರೆ. ಬೆದರಿಕೆ ಹಾಕೋದು ಮಹಿಳಾ ಪರ ಹೋರಾಟಗಾರರ, ಸಾಮಾಜಿಕ ಕಾರ್ಯಕರ್ತರ ಸಂಪರ್ಕಕ್ಕೆ ಸಿಗದಂತೆ ಮಾಡುವಂಥ ಹುನ್ನಾರಗಳು ಜಿಲ್ಲೆಯಾದ್ಯಂತ ನಡೀತಾ ಇದೆ ಅಂತ ಸ್ಥಳೀಯ ಹೋರಾಟಗಾರರು ಆರೋಪಿಸಿದ್ದಾರೆ. ಇದೆಲ್ಲ ವಿಷಯ ಮೊದಲೇ ಗೊತ್ತಿದ್ದಂಥ ಬಿಜೆಪಿ ಹೈಕಮಾಂಡ್ ಇಂತಹ ನೀಚನಿಗೆ ಟಿಕೆಟ್ ಕೊಟ್ಟಿದೆ. ಇಂತಹ ಕಾಮುಕನ ಮುಖ ನೋಡೋಕ್ಕೂ ಕೂಡ ಅಸಹ್ಯ ಅನ್ನುವಂಥ ಸಿಚುವೇಶನ್ ಇದೆ. ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಳ್ಳೋ ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿ ನಮ್ಮ ಜನನಾಯಕ ಆಗೋಕ್ಕೆ ಅಭ್ಯರ್ಥಿ ಸ್ಥಾನದಲ್ಲಿ ನಿಂತಿದ್ದಾನೆ. ಇದೇನಾ ಮೋದಿಜಿ ನಿಮ್ಮ ಭೇಟಿ ಬಚಾವೋ ಭೇಟಿ ಪಢಾವೋ? ಇದೇನಾ ನೀವು ಹೆಣ್ಣುಮಕ್ಕಳಿಗೆ ಕೊಡೋ ಗೌರವ? ಇದೇ ರೀತಿನ ನೀವು ನಮ್ಮ ಹೆಣ್ಣುಮಕ್ಕಳ ರಕ್ಷಣೆ ಮಾಡ್ತಾ ಇರೋದು? ನಿಮ್ಮ ಸರ್ಕಾರದಲ್ಲಿ, ಅದರಲ್ಲೂ ನಿಮ್ಮ ಆತ್ಮೀಯರಿಂದಾನೇ ಹೆಣ್ಣುಮಕ್ಕಳಿಗೆ ಇಷ್ಟೊಂದು ಅನ್ಯಾಯ ಆಗಿದೆ. ಇದಕ್ಕೆ ನಿಮ್ಮ ಉತ್ತರ ಏನು? ಜನರಿಗೆ ಯಾವ ಮುಖವನ್ನು ತೋರಿಸ್ತೀರಿ ಅನ್ನೋದಕ್ಕೆ ಉತ್ತರ ಕೊಡಿ. ಮೋದಿಜಿ, ನಿಮ್ಮ ಈ ಹೀನ ಕೃತ್ಯವನ್ನು ನಮ್ಮ ನಾಡಿನ ಜನ ಎಂದಿಗೂ ಕೂಡ ಕ್ಷಮಿಸೋದಿಲ್ಲ. ನಮ್ಮ ನಾಡಿನ ಹೆಣ್ಮಕ್ಕಳಿಗೆ ಇಷ್ಟೊಂದು ಅನ್ಯಾಯ ಮಾಡಿದ ನೀವು ಕ್ಷಮೆಗೆ ಅರ್ಹರಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.